ಮಹರ್ಷಿ ವಾಲ್ಮೀಕಿ ಸಮಾಜಕ್ಕೆ 7.5 ಮೀಸಲಾತಿ ನೀಡಬೇಕೆಂದು ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರ 221ನೇ ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು ಈ ಬೆಂಬಲವನ್ನು ಇಂದು ಹುಕ್ಕೇರಿ ತಾಲೂಕಿನ ಕುರಣಿ ಗ್ರಾಮದ ವಾಲ್ಮೀಕಿ ಸಮಾಜದವರು ಶ್ರೀ ವಾಲ್ಮೀಕಿ ಪುತ್ಥಳಿಗೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸೇರಿದಂತೆ ಸ್ವಾಮಿ ವಿವೇಕಾನಂದ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಗ್ರಾಮ ಪಂಚಾಯಿತಿ ಎದುರುಗಡೆ 7.5 ಮೀಸಲಾತಿ ನೀಡಬೇಕೆಂದು ಘೋಷಣೆ ಕೂಗುತ್ತಾ ಸ್ವಾಮೀಜಿಯವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅಪ್ಪಾಜಿ ಪಾಟೀಲ್ ಅವರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಅನುಷ್ಠಾನಗೊಳಿಸಬೇಕು, ಆ ವರದಿಯನ್ನು ಕೂಡಲೇ ಜಾರಿಗೆ ತರಬೇಕು ಮತ್ತು ವಾಲ್ಮೀಕಿ ಸಮಾಜದ ಸ್ವಾಮೀಜಿಗಳಾದಂತಹ ಪ್ರಸನ್ನಾನಂದ ಸ್ವಾಮೀಜಿಯವರ 221ನೇ ದಿನಗಳ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದು ಸರ್ಕಾರಕ್ಕೆ ಎಷ್ಟು ಒತ್ತಡ ಹೇರಿದರೂ ಅವರಿಗೆ ಇಲ್ಲಿಯವರೆಗೂ ನ್ಯಾಯ ಸಿಕ್ಕಿಲ್ಲ. ಈ ಮೀಸಲಾತಿಯನ್ನು ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇದೇ ಸಮಯದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾಂತೇಶ್ ಮಗದೂಮ್ ಮಾತನಾಡಿದ್ದು, ಈ ಸಮಯದಲ್ಲಿ ಮಹಾಂತೇಶ್ ಮಗದೂಮ್ ಆನಂದ ತವಗಮಠ್, ರಾವ ಸಾಹೇಬ ಗುಡಿಸಿ ಮತ್ತು ಶಂಕರ್ ಆಡಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ನಿವೃತ್ತ ನ್ಯಾಯಮೂರ್ತಿ ನಿವೃತ್ತ ನಾಗಮೋಹನ ದಾಸ ವರದಿಯನ್ನು ಅನುಷ್ಠಾನಗೊಳಿಸಬೇಕು, ಅದನ್ನು ಕೂಡಲೇ ಜಾರಿಗೆ ತರಬೇಕಂತ ಹೇಳಿ ಕರ್ನಾಟಕದ ವಾಲ್ಮೀಕಿ ಒಕ್ಕೂಟ ಸಮಿತಿಯಿಂದ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀ 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 ಪ್ರಸನ್ನಾನಂದ ಸ್ವಾಮೀಜಿಗಳು ಇಲ್ಲಿಯವರೆಗೆ 221 ದಿವಸಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೂತಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ಎಷ್ಟೇ ಒತ್ತಡ ಹೇರಿದರೂ ಸರ್ಕಾರ ಯಾವುದೇ ರೀತಿಯ ಅವರಿಗೆ ಇಲ್ಲಿವರೆಗೆ ಸಹಕಾರ ಪಟ್ಟಿಲ್ಲ. ಈ ತಿಂಗಳ 28/9/2022ರಿಗೆ ಸರ್ಕಾರಕ್ಕೆ ಶ್ರೀಗಳು ಅವರಿಗೆ ಗಡುವನ್ನು ನೀಡಿದ್ದಾರೆ. ಆದ ಕಾರಣ ತಕ್ಷಣ ಎಲ್ಲರೂ ಈ ಮೀಸಲಾತಿಗೆ ಸರ್ಕಾರದವರು ಎಚ್ಚೆತ್ತುಕೊಂಡು ಈ ಮೀಸಲಾತಿಯನ್ನು ಜಾರಿಗೆ ತರಬೇಕಂತ ಹೇಳಿ ಶ್ರೀಗಳ ಮುಖಾಂತರ ಅವರಿಗೆ ಸಮಾಜದ ಪರವಾಗಿ ನಮ್ಮ ಕುರಣಿ ಗ್ರಾಮದ ಪರವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಆದ ಕಾರಣ ಎಲ್ಲರೂ ಶ್ರೀಗಳು ಹೇಳಿದ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ಯಾವುದೇ ಕಾರಣಕ್ಕೆ ಸರ್ಕಾರ ಮೀಸಲಾತಿಯನ್ನು ನಮಗೆ ಕೊಡದೇ ಹೋದರೆ ಕೂಡಲೇ ನಾವು ಅಹೋರಾತ್ರಿ ಸತ್ಯಾಗ್ರಹನ ಹೂಡಿಯಂಥ ಶ್ರೀಗಳಿಗೆ ಬೆಂಬಲ ಕೊಟ್ಟು ನಾವು ಕೂಡ ಸತ್ಯಾಗ್ರಹವನ್ನು ಬೆಂಬಲಿಸ್ತೇವೆ ಮತ್ತು ಯಾವುದೇ ರೀತಿಯಿಂದ ಸತ್ಯಾಗ್ರಹ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ನಮ್ಮ ಕುರುಣಿ ಗ್ರಾಮದ ಪರವಾಗಿ ಎಲ್ಲ ಸಮಾಜದ ಮುಖಂಡರ ಪರವಾಗಿ ನಾವು ಈ ರೀತಿ ತಮ್ಮ ಮೂಲಕ ಈ ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಿಸಲಂತ ಹೇಳಿ ವಿನಂತಿಸಿಕೊಳ್ಳುತ್ತೇವೆ. ನಮಸ್ಕಾರ. ಇವತ್ತಿನ ದಿವಸ ಕುರುಣಿ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಮಾಜದವರ ಒಂದು ಸಾಂಕೇತಿಕ ಒಂದು ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕದಲ್ಲಿ ನಾಯಕ ಸಮುದಾಯಕ್ಕೆ ಸುಮಾರು 7% ಮೀಸಲಾತಿ ಒತ್ತಾಯಕ್ಕಾಗಿ ಪ್ರಸನ್ನಾನಂದ ಸ್ವಾಮೀಜಿಯವರು 221 ದಿನದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಬೆಂಬಲಾರ್ಥವಾಗಿ ಇವತ್ತಿನ ದಿವಸ ಪೂರ್ಣಿ ಗ್ರಾಮದಲ್ಲಿ ಈ ಸಮಸ್ತ ಪೂರ್ಣಿ ಗ್ರಾಮದ ಸಮಸ್ತ ಸಮಾಜದವರು ಈ ಸಾಂಕೇತಿಕ ಧರಣಿ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಇವತ್ತಿನ ದಿವಸ ನಾವೆಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ರಾಜ್ಯ ಸರ್ಕಾರವು ನಾಯಕ ಸಮುದಾಯಕ್ಕೆ ಸಲ್ಲಬೇಕಾದಂಥ ಪ್ರತಿಷ್ಠಿತ 7 ಮೀಸಲಾತಿ ಕೂಡಲೇ ಅನುಷ್ಠಾನಕ್ಕೆ ತರಬೇಕೆಂದು ತಮ್ಮ ಮೂಲಕ ಕೇಳಿದ್ದಾರೆ. ಈಗಾಗಲೇ ಬೆಂಗಳೂರಿನಾಗ ನೀವು ಪ್ರತಿಭಟನೆ ಮಾಡ್ತಂತ ನಾವು ಈ ಮತಕ್ಷೇತ್ರದಿಂದ ಎಷ್ಟು ಸಂಖ್ಯೆಯಲ್ಲಿ ತಾವು ಹೋಗ್ಬೋದು? ಈಗಾಗಲೇ ಸುಮಾರು 221 ದಿನದಿಂದ ನಡೆದಂಥ ಒಂದು ಶ್ರೀಗಳ ಧರಣಿ ಸತ್ಯಾಗ್ರಹದಲ್ಲಿ ಸುಮಾರು ಜನ ಈಗಾಗಲೇ ಭಾಗವಹಿಸುತ್ತಾರೆ. ಇನ್ನು ಮುಂದೆ ಬರುವಂಥ ತಿಂಗಳದ 9ನೇ ತಾರೀಕು ನಡೆಯುವಂಥ ಒಂದು ಕಾರ್ಯಕ್ರಮದ ಧರಣಿ ಸತ್ಯಾಗ್ರಹದಲ್ಲಿ ಸುಮಾರು 2000 ತನಕ ಜನ ನಮ್ಮ ಕ್ಷೇತ್ರದಿಂದ ಹೋಗುವಂಥ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೇವೆ. ನೋಡೋಣ ಆ ಸಂದರ್ಭದಲ್ಲಿ ಎಷ್ಟು ಜನ ಅನುಕೂಲ ಆಗ್ತದೆ ಅಂತಂದ್ರೆ ಸುಮಾರು 2000 ಜನ ನಾವು ಇಲ್ಲಿಂದ ಹೋಗಬೇಕಂತ ಒಂದು ವಿಚಾರದಲ್ಲಿ ಇದ್ದೀವಿ.